ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಈ ಹಿಂದೆ ಕೂಡ ಹಲವು ಬಾರಿ ನಿಮ್ಮ ಅಮೋಘ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಹಾಗಾದ್ರೆ ಇಲ್ಲೊಂದು ಕಡೆ ಕಿಟಕಿ ಕಂಬ ಮುರಿದು ಗ್ರಾಮ ಪಂಚಾಯತಿಯೊಳಗೆ ಕಳ್ಳರು ನುಗ್ಗಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ, ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಿದೆ, ನೋಡ್ಕೊಂಡು ಬನ್ನಿ. ಹೊನ್ನೆನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಳ್ಳರ ಕೈಚಳಕ ತೋರಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹೊನ್ನೆನಹಳ್ಳಿಯಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಕಿಟಕಿ ಕಂಬ ಮುರಿದು ಗ್ರಾಮ ಪಂಚಾಯತಿಗೆ ನುಗ್ಗಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ಬೆಲೆ ಬಾಳುವ ವಸ್ತುಗಳು ಕದ್ದ ಖತರ್ನಾಕ್ ಕಳ್ಳರು. ಯುಪಿಎಸ್ ಸಿಸಿ ಕ್ಯಾಮೆರಾ ಹಾಗೂ ಬೆಲೆ ಬಾಳುವ ಕೇಬಲ್ ಡಿವಿಆರ್ ಸಹಿತ ಅಲ್ಲಿ ಕಳ್ಳತನ ಮಾಡಿದ್ದಾರೆ. ಹಾಗೆ ಇದರ ಜೊತೆಗೆ 5 ಲಕ್ಷದ ಮೌಲ್ಯದ ಕಳ್ಳತನ ಕೂಡ ಇಲ್ಲಿ ಮಾಡಿದ್ದಾರೆ. ಬೆಲೆ ಬಾಳುವ ಮೌಲ್ಯದ ವಸ್ತು ಕೂಡ ಇಲ್ಲಿ ಕಳ್ಳತನ ಮಾಡಿದ್ದಾರೆ. ಕಳ್ಳತನದ ರೆಕಾರ್ಡ್ ಸಿಗುತ್ತೆ ಅಂತ ಡಿವಿಆರ್ ಸಮೇತ ಕಳ್ಳರು ಕದ್ದಿದ್ದಾರೆ. ಈಗ ಆ ದೃಶ್ಯಗಳಲ್ಲಿ ನೀವು ಇನ್ನೇನು ನೋಡ್ತಾ ಇದ್ದೀರಾ, ಪ್ರತಿಯೊಂದು ದೃಶ್ಯಗಳಲ್ಲೂ ನಾವು ನಿಮ್ಗೆ ತೋರಿಸ್ತಾ ಬರ್ತೀವಿ ಯಾವ ರೀತಿಯಾಗಿ ಕಳ್ಳರು ತಮ್ಮ ಕೈಚಳಕವನ್ನ ಇಲ್ಲಿ ತೋರಿಸಿದ್ದಾರೆ. ಸಿಸಿ ಕ್ಯಾಮೆರಾ ವೈರ್ ಕೂಡ ಕಟ್ ಮಾಡಿ ಡಿವಿಆರ್ ಸಮೇತ ಕಳ್ಳತನ ಮಾಡಿದ್ದಾರೆ. ನೋಡಿ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹಲವು ಬಾರಿ ನಾವು ಈ ಪ್ರಕರಣದ ಸುದ್ದಿಗಳು ಹಲವು ಬಾರಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಪ್ರಸಾರದ ಬೆನ್ನಲ್ಲೇ ಮತ್ತೆ ಮತ್ತೆ ಕಳ್ಳತನ ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಎಲ್ಲ ಕಡೆಗೂ ಕೂಡ. ಈಗ ಪ್ರತಿ ಭಾಗಗಳಲ್ಲೂ ಕೂಡ ಎಗ್ಗಿಲ್ಲದೆ ಕಳ್ಳತನ ನಡೀತಾ ಇದ್ದಾವೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಕಳ್ಳತನ ನಡೀತಾ ಇರುವಂತಹ ಭಾಗದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಯುಪಿಎಸ್ ಮತ್ತು ಸಿಸಿ ಕ್ಯಾಮೆರಾ, ಬೆಲೆ ಬಾಳುವ ಕೇಬಲ್ಗಳು, ಇದರ ಜೊತೆಗೆ ಡಿವಿಆರ್ ಸಹಿತ 5 ಲಕ್ಷ ಮೌಲ್ಯದ ಕಳ್ಳತನ ಮಾಡಿದ್ದಾರೆ. ರಾತ್ರೋರಾತ್ರಿಯಲ್ಲೂ ಕೂಡ ಮಾಡ್ತಾರೆ, ಸ್ಕೆಚ್ ಹಾಕಿರ್ತಾರೆ, ಮೇನ್ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಯಾವ ಯಾವ ಅಂಗಡಿಗಳಲ್ಲಿ ಯಾವ ರೀತಿಯಾಗಿ ಸಾಮಾನುಗಳು, ಬೆಲೆ ಬಾಳುವ ಸಾಮಾನುಗಳು ಎಲ್ಲಿರ್ತಾವೆ, ಈ ರೀತಿಯಾಗಿ ಒಂದು ಟಾರ್ಗೆಟ್ ಮಾಡಿಕೊಂಡು ಇವರು ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಯುಪಿಎಸ್ ಮತ್ತು ಸಿಸಿ ಕ್ಯಾಮೆರಾ, ಬೆಲೆ ಬಾಳುವ ಕೇಬಲ್ಗಳು ಕಟ್ ಮಾಡಿ, ಹಾಗೆ ಸಿಸಿ ಕ್ಯಾಮೆರಾದ ವೈರ್ ಕೂಡ ಕಟ್ ಮಾಡಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಇದು ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಸಲೀಸಾಗಿ ಕಳ್ಳತನ ನಡೆದಿದೆ ಅಂತಂದ್ರೆ ಇದರ ಹಿಂದೆ ಯಾರಾದ್ರೂ ಅಲ್ಲಿರುವಂತಹ ಸಿಬ್ಬಂದಿಗಳದ್ದು ಏನಾದ್ರೂ ಕೈವಾಡ ಇರಬಹುದಾ, ಏನಾದ್ರೂ ದಾಖಲೆ ಪತ್ರಗಳು ಬೇಕು ಅಂತ ಈ ರೀತಿಯಾಗಿ ಕಳ್ಳತನ ಮಾಡಿರಬಹುದಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ರೆ ಅವರು ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಟ್ ಮಾಡಿದ್ದಾರೆ, ಸಿಸಿ ಕ್ಯಾಮೆರಾ ಕೇಬಲ್ ಕಟ್ ಮಾಡಿ 5 ಲಕ್ಷದ ಬೆಲೆ ಬಾಳುವ ವಸ್ತು ಕೂಡ ಅಲ್ಲಿ ಕಳ್ಳತನ ಮಾಡಿದ್ದಾರೆ. ಯುಪಿಎಸ್ ಸಿಸಿ ಕ್ಯಾಮೆರಾ ಕೂಡ ಅಲ್ಲಿ ಬೆಲೆ ಬಾಳುವ ವಸ್ತುಗಳು ಕಳ್ಳತನ ಮಾಡಿದ್ದಾರೆ. ಕಳ್ಳತನ ಪ್ರಕರಣದ ಕುರಿತಾಗಿ ಅಲ್ಲಿ ಪಿಡಿಒ ಅಧ್ಯಕ್ಷರು ಏನ್ ಮಾತನಾಡಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಅಲ್ಲಿ ರೋಲಿಂಗ್ ಶೆಟ್ ಒಡೆದು ಹೊರಗಡೆ ಬಂದು ಕೇಬಲ್ ಒಂದು ರೋಲು, ಆಮೇಲೆ ಸಿ ಸಿ ಟಿ ವಿ ಇನ್ವರ್ಟರ್ಗಳು, ಡಿ ವಿ ಆರು, ಮತ್ತು ಕೇಬಲ್ ವೈರು, ಬ್ಯಾಟ್ರಿ ಒಂದು 6, ಆಮೇಲೆ ವಾಟರ್ ಪ್ಲಾಂಟಿಂದು ಬ್ಯಾಟ್ರಿ ಸುಮಾರು ಒಂದು 5-6 ಲಕ್ಷ ಹೋಗಿದ್ದಾರೆ.
ಏನಾದರೂ ಅನುಮಾನ ಅನುಮಾನ ಅಂದರೆ ಯಾವುದು ರೀತಿ ಗೊತ್ತಾಗಲ್ಲ, ಯಾರೋ ಹೊಸೊಬ್ರು ಬಂದು ಮಾಡಿರಬೇಕು ಅಂತ. ಯಾವ ರೀತಿ ಕಳ್ತನ ಮಾಡಿದ್ದಾರೆ, ಯಾವ ಕಡೆಯಿಂದ ಅಂದರೆ ಮೇನ್ ರೋಲಿಂಗ್ ಶೆಟ್ ಹೊಡೆದಿದ್ದಾರೆ. ರೋಲಿಂಗ್ ಶೆಟ್ ಹೊಡೆದು ಬಂದು ಒಳಗಡೆ ಬಂದೆಲ್ಲ ಕಿಟಕಿ ಕಂಬಿ ಕುಯ್ದಿದ್ದಾರೆ, ಮತ್ತು ಡೋರ್ಗಳು ಕಿತ್ತಾಕಿದ್ದಾರೆ. ಡೋರ್ಗಳು ಕಿಟಕಿ ಪಿಡಿಒ ರೂಮಿಗೆ ಬಂದು ಡಿ ವಿ ಆರ್ ಮಾನಿಟ್ರು ಮತ್ತು ಸಿ ಟಿ ವಿ ಎತ್ಕೊಂಡೋಗಿದ್ದಾರೆ. ಮತ್ತು ಕ್ಯಾಮ್ರಾ ಕಟ್ ಮಾಡಿದ್ದಾರೆ, ಲೈಟ್ಗಳೆಲ್ಲ ಆಫ್ ಮಾಡಿದ್ದಾರೆ. ಇಷ್ಟಾಗಿದೆ ಸರ್. ರಾತ್ರಿ ಒಂದು 12:30 ಒಂದು ಗಂಟೆ ಸರ್. ಕಡ್ತಾಗಳೇನಾದರೂ ಕಡ್ತ ಯಾವುದೇ ಕಡ್ತ ಏನೂ ಹೋಗಿಲ್ಲ, ಎಲ್ಲ ಎಲೆಕ್ಟ್ರಿಕ್ ಐಟಮ್ ಮ್ಯಾಕ್ಸಿಮಮ್ ಹೋಗಿದೆ. ಅಂದರೆ ಇದು CCTV ಸಂಬಂಧಪಟ್ಟಂಥ ಎಲ್ಲ ಐಟಮ್ಸ್ನೂ ತೊಗೊಂಡೋಗಿದ್ದಾರೆ. ಬ್ಯಾಟ್ರಿಗಳು ತೊಗೊಂಡೋಗಿದ್ದಾರೆ, ಮತ್ತು ಇನ್ನೂ ರೆಕಾರ್ಡ್ಸ್ಗಳು ಏನೇನು ತೊಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಇಷ್ಟು ಕಾಣ್ತಾ ಇದೆ ಸರ್ ನಮ್ಮದು. ಅದೇ ಲಾಂಗ್ ಬೈಕ್ ಆಗಿತ್ತಂತೆ, ಅದು ನನಗೆ ಗೊತ್ತಿಲ್ಲ ಸರ್ ಮಾಹಿತಿ. ನನ್ನ ಲಾಂಗ್ ಬೈಕ್ ಆಗಿತ್ತು. ಈಗ ಮೇಡಮ್ ಇದೆಲ್ಲ ನೋಡಿದ್ರೆ ಏನಂತ ಅನ್ಸುತ್ತೆ, ಯಾವ ರೀತಿ ಮಾಡಿದ್ದಾರೆ ಅಂದರೆ ಸರ್? ಅದು ಫಸ್ಟು ಶಟ್ರ್ ಕಡೆ ಆ ಕಡೆಯಿಂದನೇ ಅದನ್ನು ಹೊಡೆದು ಬಂದಿದ್ದಾರೆ. ಮೇನ್ ಡೋರಿಂದ ಅವರೇನು ಬಂದಿಲ್ಲ ಅಂದರೆ ಯಾರೋ ನೋಡಿಕೊಂಡೆ ಕಂಪ್ಲೀಟಾಗಿ ಎಲ್ಲೆಲ್ಲಿ ಏನೇನು ಐಟಮ್ಸ್ ಇದೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿನೇ ಮಾಡಿರೋ ಅಂಥದ್ದು. ಕಿಟಕಿಗಳನ್ನ ಅದು ಕಂಬಿಗಳನ್ನ ಏನಿದೆಯೋ ಅದೆಲ್ಲ ಕಟ್ ಮಾಡಿ ಅಲ್ಲಿಂದ ಬ್ಯಾಟ್ರಿ ಮತ್ತು ಎಲ್ಲ ಐಟಮ್ಸ್ನೂ ಅಲ್ಲಿಂದನೇ ಸಾಕ್ಸಿದ್ದಾರೆ ಅವರು. ಮೇನ್ ಡೋರಿಂದ ಅಂತೂ ಬಂದಿಲ್ಲ ಸರ್. ಕಡತಗಳು DVR ಸೇವ್ ಆಗಿತ್ತ ಯಾವ ರೀತಿ ಸರ್? CCTV ಅಂದರೆ ಅದರಲ್ಲಿ ಎಲ್ಲ ಸೇವ್ ಆಗೇ ಇರುತ್ತಲ್ಲ ಸರ್, ಫಸ್ಟ್ ಅದನ್ನೇ ತೆಗೆದಿದ್ದಾರೆ ಅವರು. ಪೊಲೀಸ್ ಇಲಾಖೆ ಹಾಂ ಮಾಡಿದ್ದೀವಿ ಸರ್. ಅವರೇನಂದ್ರೆ ಅದೇ ಈಗ ಬಂದು ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಒಂದು ಕಳ್ತ ಲಾಸ್ಟ್ ಟೈಮ್ ಅಂದರೆ ತುಂಬ ಲಾಂಗ್ ಬ್ಯಾಕ್ ಅಂತ ಅನಿಸುತ್ತೆ. ನಾನು ಬಂದು ಆಲ್ಮೋಸ್ಟ್ 1.5 ವರ್ಷ ಆಯಿತು, ಅಲ್ಲಿಂದ ಯಾವುದೂ ಆಗಿಲ್ಲ. ವೆರಿ ಲಾಂಗ್ ಬ್ಯಾಕ್ ಅಂತ ಅನಿಸುತ್ತೆ. ಅದಕ್ಕೆ ಪ್ರಯತ್ನ ಆಗಿದೆ ಸರ್ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನು ಫಸ್ಟು ಅದನ್ನು ನಮಗೆ ಪತ್ತೆ ಹಚ್ಚಬೇಕು ಸರ್. ಅದು ಮೇಡಮ್ ಯಾವ ಉದ್ದೇಶ ಇದೆ, ಏನು ಉದ್ದೇಶ ಅನ್ನೋದು ನಮಗೆ ಗೊತ್ತಾಗಬೇಕು ಸರ್. ರೆಕಾರ್ಡ್ಸ್ ಏನಾದರೂ ಆರ್ಡ್ ರೆಕಾರ್ಡ್ಸ್ ಕೈಯಲ್ಲಿ ಬರ್ತೀರ? ಆ ಥರದ್ದು ಯಾವುದೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಸರ್ ಯಾವುದನ್ನು. ಇನ್ನೂ ನಾವು ಇಲ್ಲ ಆ ಥರದ್ದು ಯಾವುದು ಇಲ್ಲ, ಯಾಕೆಂದರೆ ಎಲ್ಲ ಬೀರುನಲ್ಲೇ ನಾವು ಇಟ್ಟಿದ್ದೀವಿ. ಬೀರು ಯಾವುದೂ ಹೊಡೆದಿಲ್ಲ, ಹಂಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಇರೋ ಡಾಕ್ಯುಮೆಂಟ್ಸ್ ಯಾವ್ದಾರು ಎತ್ತಿದ್ದಾರ ಅಂತ ಚೆಕ್ ಮಾಡಬೇಕು ಸರ್. ಕಂಪ್ಯೂಟರ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಸೇವ್ ಇರುತ್ತೆ ಸರ್. ಕಂಪ್ಲೀಟ್ ತೊಗೊಂಡೋಗಿ ಸಹಜ. ಅದನ್ನು ಲಾಂಗ್ ಟೈಮಲ್ಲಿ ಅವು ಅಪರಾಧಿಗಳು ಸಿಕ್ಕಿಬಿದ್ದು ಅವ್ರಿಗೆ ಒಂದು ಪನಿಷ್ಮೆಂಟ್ ಕೂಡ ಆಗಿದೆ. ಈ ಆಲೂರು ಅಂತ ನಮಗೆ ಮಾಹಿತಿ ಇದೆ. ಆ ಹುಡುಗರು ಎಲ್ಲ ಒಂದು 18 ವರ್ಷದಿಂದ ಕೆಳಪಟ್ಟವರು ಅಂತ ಹೇಳ್ಬಿಟ್ಟು ಹುಡುಗರು ಬಾಲ ಅಪರಾಧಿಗಳು ಅಂತೇಳಿ ಅವ್ರಿಗೆ ಒಂದು ಈಗ ಒಂದು ಬಂದಿಖಾನೆಯಲ್ಲಿ ಕೂಡ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಜಸ್ಟ್ ಈಗ ನಮ್ಮ ಅನುಭವದ ಪ್ರಕಾರ ಹೇಳ್ಬೇಕಂತಂದರೆ ಈಗ ಇಲ್ಲಿ ಒಂದು ಲೋಕಲಲ್ಲಿ ಅನುಭವ ನಮ್ಮ ಪಂಚಾಯತಿ ನಮ್ಮ ಸಂಸ್ಥೆಗೆ ಬಂದು ಹಾಗಾಗಿ ಅದನ್ನು ಒಂದು ಸರ್ಚ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ಕೆಲಸ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಇದು ನಾವು ಒತ್ತಿ ಹೇಳಬೇಕು ಅಂದರೆ ಬೀಟು ಅವಶ್ಯಕತೆ ಇದೆ ಸರ್. ಪ್ರತಿ ಹಳ್ಳಿಗೆ ಎಲ್ಲಿ ಯಾವ ಹಳ್ಳಿಯಲ್ಲೂ ಕೂಡ ಬೀಟ್ ಬರ್ತಾಯಿಲ್ಲ. ಬೀಟು ಆಗಬೇಕು ಅಂತ ನಾವು ನಮ್ಮ ಸಾಹೇಬರಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಲ್ಲಿ ನಾವು ಮನವಿ ಮಾಡ್ತೀವಿ. ಪೊಲೀಸ್ ಇಲಾಖೆ ಇನ್ನೂ ಹೆಚ್ಚಿನ ಗಮನ ಹರಿಸಿದ್ರೆ ಈ ರೀತಿ ಕಳ್ತಾರೆ, ಗಮನ ಹರಿಸಲೇಬೇಕು ಸರ್. ಯಾಕೆಂತಂದರೆ ಇದು ಸಿಕ್ಕಾಪಟ್ಟೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಡೆವಲಪ್ ಏರಿಯಾ. ಯಾಕೆಂದರೆ ಈ ಥರ ಆದಾಗ ತುಂಬ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಈಗ ನಮ್ಮಲ್ಲಿ ಕೂಡ ಈಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಉಪಾಧ್ಯಕ್ಷರು, ಒಂದು ಸುಮಾರು 5-6 ಲಕ್ಷ ರೂಪಾಯಿ ನಮಗೆ ಒಂದು ಮೆಟೀರಿಯಲ್ಸು ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು ಕಳವಾಗಿದೆ. ದಯಮಾಡಿ ನಾವು ಸಾಹೇಬರಲ್ಲಿ ಮನವಿ ಮಾಡೋದು ಏನಂತ ಅಂತಂದರೆ ಇದನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂಥ ಒಂದು ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗ ಕಿಟಕಿಯ ಕಂಬ ಮುರಿದು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಕಳ್ಳರು ನುಗ್ಗಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಇಷ್ಟು ಸಲೀಸಾಗಿ ಕಳ್ಳತನ ಮಾಡಿದರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಇದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಶ್ರೀಧರ್, ಕೇಳಿಸ್ತಾ ಇದೆಯಾ? ಕಿಟಕಿ ಕಂಬ ಮುರಿದು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಕಳ್ಳರು ನುಗ್ಗಿ ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಇಷ್ಟು ಸಲೀಸಾಗಿ ಗ್ರಾಮ ಪಂಚಾಯತಿಯಲ್ಲಿ ಕಳ್ಳತನ ನಡೆದಿದೆ ಅಂತಂದ್ರೆ ಇದು ಕುತೂಹಲಕ್ಕೆ ಕಾರಣವಾಗ್ತಿದೆ. ಹೌದು ಸ್ಮಿತಾ, ಏನಂತ ಹೇಳಿದ್ರೆ ನಿನ್ನೆ ರಾತ್ರಿ ಈ ಒಂದು ಘಟನೆ ನೆಲಮಂಗಲ ತಾಲೂಕಿನ ದಾಬತ್ಪೇಟೆ ಬಳಿಯ ಒನೆಮಿಳಿ ಗ್ರಾಮದಲ್ಲಿ ಕೂಡ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ CCTV ಅಂದ್ರೆ ಕಳ್ಳರು ಯಾವ ರೀತಿ ನುಗ್ಗಿದ್ದಾರೆ ಅಂದ್ರೆ ಕಿಟಕಿ ಕಂಬಿಗಳನ್ನ ಮುರಿದು ಒಳಕೆ ಎಂಟ್ರಿ ಆದಂತ ಕಳ್ಳರು CCTV ಇರ್ಬೋದು, ಆದ್ರೂ ವೈರ್ಗಳನ್ನ ಕಟ್ ಮಾಡಿ
ಮತ್ತೆ ಡಿವಿಆರ್ ನ ಸಲೀಸಾಗಿ ಎತ್ಕೊಂಡು ಹೋಗಿದ್ದಾರೆ. ಮತ್ತೆ ಹಲವಾರು ಬ್ಯಾಟರಿಗಳು ಅಂದ್ರೆ ಪಂಚಾಯತಿನಲ್ಲಿರುವಂತ 7-8 ಬ್ಯಾಟರಿ, ಮತ್ತೆ ಪಕ್ಕದಲ್ಲೇ ಇರೋಂತ ವಾಟರ್ ಪ್ಲಾಂಟ್ ನಲ್ಲಿರೋ ಬ್ಯಾಟರಿ ಕೂಡ ಅಂದ್ರೆ ಅದು ಮತ್ತೆ ಕಂಪ್ಯೂಟರ್ ಇವೆಲ್ಲ ಸೇರಿ ಸುಮಾರು 5-6 ಲಕ್ಷ ಬೆಲೆ ಬಾಳೋ ಅಂತ ಒಂದು ವಸ್ತುಗಳನ್ನ ಕದ್ದೊಯ್ದಿದ್ದಾರೆ ಸ್ಮಿತಾ. ಏನಂತ ಹೇಳಿದ್ರೆ ಇಲ್ಲಿನ ಪಿಡಿಒ ಅವ್ರಿಗೆ ನಾವು ಹಂಗು ಪ್ರಶ್ನೆ ಮಾಡಿದಾಗ ಇಲ್ಲಿನ ದಾಖಲಾತಿಗಳು ಯಾವ ರೀತಿ ಇದೆ ಮೇಡಮ್, ಏನಾದ್ರು ಅವಿನ ಕದ್ದೊಯ್ದಿದಾರ ಅಂತ ಹೇಳಿದ್ರೆ, ಏಕೆಂದ್ರೆ ಸರ್ವೇ ಸಾಮಾನ್ಯವಾಗಿ ಜನಗಳಿಗೆ ಈ ಒಂದು ಅನುಮಾನ ಮೂಡುತ್ತೆ, ಗ್ರಾಮ ಪಂಚಾಯತಿನಲ್ಲಿ ಕಳ್ತನ ಆಯ್ತು ಅಂತ ಹೇಳಿದ್ರೆ ಯಾವ್ದೋ ದಾಖಲಾತಿಗೋಸ್ಕರ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೇ ಈ ಒಂದು ಕೃತ್ಯದಲ್ಲಿ ತೊಡಗಿರ್ತಾರೆ ಅನ್ನೋ ಒಂದು ಅನುಮಾನ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಂತ ಆನ್ಸರು ಯಾವುದೇ ಬೀರು ಬಾಗಿಲುಗಳು ಕೂಡ ಓಪನ್ ಆಗಿಲ್ಲ, ಅಂದ್ರೆ ಮ್ಯಾನ್ಯುಯಲ್ ಕಡತಗಳು ಯಾವುದು ಕಾಣೆ ಆಗಿಲ್ಲ. ಅವರು ಕೂಡ ನಂತರ ಪರಿಶೀಲನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸ್ಥಳೀಯರು ಹೇಳಿ ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಇಲ್ಲಿನ ಪೊಲೀಸ್ನರು ಕೂಡ ಯಾವುದೇ ಬೀಟ್ ಕೂಡ ನಮ್ಮ ಗ್ರಾಮಗಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಬರ್ತಾ ಇಲ್ಲ. ಆ ಒಂದು ಕಾರಣದಲ್ಲಿ ಈ ಕಳ್ತನ ಹೆಚ್ಚಾಗಿದೆ. ಅಂದ್ರೆ ದಾಬಸ್ಪೇಟೆ ಹಲವಾರು ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಅತಿ ಹೆಚ್ಚಿನ ಜನಗಳು ಓಡಾಡುವಂತ ಒಂದು ಪ್ರದೇಶವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ನವರು ಬೀಟ್ನ ಸಿಬ್ಬಂದಿಗಳನ್ನ ಹೆಚ್ಚಿಕೆ ಮಾಡಿ ಬೀಟ್ನ ಒಂದು ರಾತ್ರಿಯ 1-2 ಬಾರಿ ಬೀಟ್ ತಿರುಗಾಡಿದ್ರೆ ಈ ಒಂದು ಕಳ್ತನನ ಅವಾಯ್ಡ್ ಮಾಡಬಹುದು ಅನ್ನೋದು ಒಂದು ಗ್ರಾಮಸ್ಥರ ಒಂದು ಸಲಹೆ ಆಗಿದೆ. ಶ್ರೀಧರ್, ಈಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು, ಅಲ್ಲಿ ಜನರು ಓಡಾಡುವಂತಹ ಪ್ರದೇಶವಾಗಿತ್ತು, ಹಾಗಾದ್ರೆ ಅಲ್ಲಿ ಸಿಸಿ ಕ್ಯಾಮೆರಾಗಳು ಇದ್ದೇ ಇರುತ್ತೆ, ಪೊಲೀಸರು ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ರ? ಇಲ್ಲ ಸ್ಮಿತಾ, ಏನಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತಿ ಊರಿಂದ ಒಂದು ಹೊರಗಡೆ ಇದೆ. ಆ ಒಂದು ನಿಟ್ಟಿನಲ್ಲಿ ಆ ಕಳ್ಳರು ಕೂಡ ಈ ಯಾವ ರೀತಿ ಅವ್ರನ್ನ ಹಾವಭಾವಗಳನ್ನ ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಸಿಸಿ ಕ್ಯಾಮ್ರಾ ಎಲ್ಲಿ ಇಲ್ವೋ ಅದೇ ಜಾಗದಲ್ಲಿ ನುಗ್ಗಿ ಹೋದಂತ, ಅಂದ್ರೆ ಒಂದು ಕೇಬಲ್ ಎಕ್ಸ್ಟ್ರಾ ಕೇಬಲ್ನ ಹೊರಗಡೆ ತಗೊಂಡು ಅದೆಲ್ಲ ಸುತ್ತಕೊಂಡು ಹೋಗಿದ್ದಾರೆ. ಆ ಒಂದು ಬುರುಡೆನ ಖಾಲಿ ಬುರುಡೆನ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಎತ್ತೋಗಿದ್ದಾರೆ. ಅಂದ್ರೆ ಪಂಚಾಯತಿ ಹಿಂದೆಗಡೆಯಿಂದ ಇವರು ಹೋಗಿರೋದ್ರಿಂದ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಆದ್ರೂ ದಾಬಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಒಂದು ತನಿಖೆನ ಕೈಗೊಂಡಿದ್ದಾರೆ. ಸ್ಮಿತಾ, ಇದ್ರ ಬಗ್ಗೆ ಪೊಲೀಸರು ತನಿಖೆ ಏನೆಲ್ಲ ಕೈಗೊಂಡಿದ್ದಾರೆ ಅಂತ ಏನೆಲ್ಲ ಮಾಹಿತಿ ಕೊಟ್ರು ಇದ್ರ ಬಗ್ಗೆ? ಆ ಪೊಲೀಸ್ನವ್ರು ಹೇಳ್ಬೇಕಂದ್ರೆ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ, ಅಂದ್ರೆ ಇಲ್ಲಿನ PSI ಮುರುಳಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಾ ಕೂಡ ಇನ್ನೂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಮಿತಾ, ಮುಂದಿನ ದಿನಗಳಲ್ಲಿ ಪೊಲೀಸ್ನವರು ಅಂದ್ರೆ ಕಳೆದ 2 ವರ್ಷದ ಹಿಂದೆ ಇದೇ ಪಂಚಾಯತಿನಲ್ಲಿ ಕೂಡ ಕಳ್ತನ ಆಗಿತ್ತು, ಅಂದ್ರೆ ಆ ಕಳ್ಳರೆಲ್ಲ ಬಲಪರಾಧಿಗಳೇ ಆಗಿರೋದ್ರಿಂದ ಆ ಒಂದು ಕೃತ್ಯನ ಭೇದಿಸಿದ್ದಾರೆ. ಈಗಾಗಲೇ ಈ ಒಂದು ಕಳ್ತನದ ಕೃತ್ಯನ ಯಾವ ರೀತಿ ಭೇದಿಸ್ತಾರೆ ಅನ್ನೋದು ಕಾಯ್ದು ನೋಡ್ಬೇಕಾಗಿದೆ. ಸ್ಮಿತಾ, ಓಕೆ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ ಸತೀಶ್. ಈಗ ನೀವು ನೋಡ್ತಾ ಇದ್ರಿ, ನಮ್ಮ ಪ್ರತಿನಿಧಿ ಕೂಡ ಹೇಳಿದ್ರು ಯಾವುದೇ ರೀತಿಯಾಗಿ ಅಲ್ಲಿ ಏನೋ ಸ್ವಲ್ಪ ಸುಳಿವು ಕೂಡ ಅಲ್ಲಿ ಬಿಟ್ಟಿಲ್ಲ. ಕಿಟಕಿಯನ್ನ ಮುರಿದು ಅಲ್ಲಿ UPS CC ಕ್ಯಾಮ್ರಾ ಹಾಗೆ ಬೆಲೆ ಬಾಳುವ ವಸ್ತುಗಳು ಸಲೀಸಾಗಿ ಗ್ರಾಮ ಪಂಚಾಯತಿಗೆ ಒಳಗಡೆ ನುಗ್ಗಿ ಇವರು ಕಳ್ಳತನಕ್ಕೆ ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಇನ್ನು ಡಬಸ್ಪೇಟೆ ಪೊಲೀಸ್ ನಂತರ ಹೊರಬೀಳುತ್ತೆ, ಇದರಲ್ಲಿ ಸಿಬ್ಬಂದಿಗಳ ಕೈವಾಡ ಇದೆಯಾ ಹಾಗಾದ್ರೆ ಅಂತ ಇನ್ನು ತನಿಖೆಯ ನಂತರ ಹೊರಬೀಳುತ್ತೆ, ಕಾದು ನೋಡಬೇಕಿದೆ.